ನಾನಿಲ್ಲಿ ಎರಡು ಥರ ಚಕ್ಲಿ ಮಾಡ್ಕೊಂಡಿದ್ದೇನೆ ತುಂಬ ಸಿಂಪಲಾಗಿ ಇನ್ಸ್ಟೆಂಟಾಗಿ ಒಂದು ಇಪ್ಪತ್ತು ಅಥವಾ ಒಂದು ಅರ್ಧ ಗಂಟೆ ಬೇಕಾಗ್ಬೋದು ಅಷ್ಟೇ ಬೆಣ್ಣೆ ಮುರುಕು ಸಹ ಮಾಡ್ಕೊಂಡಿದ್ದೇನೆ ನೋಡಿ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ ಕಿಚನ್ ನಾನು ಇಲ್ಲಿ ಚಕ್ಲಿ ಮಾಡ್ಕೊಳ್ಳಿಕ್ಕೆ ಫಸ್ಟಿಗೆ ಬೌಲ್ ಆದರೂ ಆಗ್ಬೋದು ಈ ಥರ ತಟ್ಟೆ ಸಹ ಆಗ್ಬೋದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಿನಷ್ಟು ನಾನು ರೆಗ್ಯುಲರ್ ಅಂದರೆ ಅಂಗಡಿಯಿಂದ ತರ್ತಾನೆ ಅದನ್ನೇ ಹಿಟ್ಟು ಯೂಸ್ ಮಾಡಿದ್ದು ನಾನು ನೀವೇನಾದರೂ ಮಿಲ್ಲಿಗೆ ಹಾಕಿ ಮಾಡ್ಕೊಂಡಿದ್ದರೆ ಅದೇ ಹಿಟ್ಟು ಸಹ ಯೂಸ್ ಮಾಡಿಕೊಳ್ಳಿ ಹಾಗೆಯೇ ಕಾಲು ಕಪ್ಪಿನಷ್ಟು ಮೈದಾ ಒಂದು ಕಪ್ಪಿಗೆ ಕಾಲು ಕಪ್ಪಿನಷ್ಟು ಮೈದಾ ನೀವು ಯಾವುದೇ ಕಪ್ ಮೆಜರ್ಮೆಂಟ್ ತೊಗೊಳ್ಳಿ ಅದಕ್ಕೆ ಓಮ ಹಾಕ್ಕೊಂಡಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೊಂಡೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೇನೆ ನೀವು ಇದಕ್ಕೆ ಎಳ್ಳು ಸಹ ಹಾಕ್ಕೊಳ್ಬೋದು ಜೀರಿಗೆ ಸಹ ಹಾಕ್ಕೊಳ್ಬೋದು ನಾನು ಖಾಲಿ ಓಮ ಮಾತ್ರ ಹಾಕಿದ್ದೇನೆ ಹಾಗೆಯೇ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೇನೆ ಎಣ್ಣೆ ಹಾಕಿದ ನಂತರ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಕೈ ಹಾಕ್ಲಿಕ್ಕೆ ಹೋಗ್ಬಿಡಿ ನಾನು ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ ಹಾಗೆಯೇ ಇದನ್ನು ಬಿಗ್ನರ್ಸು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಕಷ್ಟ ಏನಿಲ್ಲ ತುಂಬ ಸಿಂಪಲ್ ಆದಂಥ ಒಂದು ರೆಸಿಪಿ ಇದು ಯಾರಾದರೂ ಮಾಡ್ಕೊಳ್ಬೋದು ಅಂದರೆ ಚಿಕ್ಕ ಮಕ್ಕಳಲ್ಲ ದೊಡ್ಡವ್ರಿಗೆ ನಾನು ಹೇಳ್ತಾ ಇದ್ದೇನೆ ಸಿಂಪಲ್ಲಾಗಿ ಒಂದು ಜಟ್ಪಟ ಅಂತೇಳಿ ನಮಗೇನಾದರೂ ಸ್ನ್ಯಾಕ್ಸ್ ಅಥವಾ ಎಣ್ಣೆಲಿ ಕರೆದ ತಿಂಡಿ ತಿನ್ನಬೇಕಿದ್ರೆ ಫಟಾಫಟ್ ಅಂತೇಳಿ ಇದನ್ನು ಮಾಡ್ಕೊಳ್ಬೋದು ಎಣ್ಣೆ ಹಾಕಿದಾದ್ರೂ ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ನಾವೀಗ ಕೈಯಲ್ಲಿ ಈ ಥರ ಉಂಡೆ ಕಟ್ಟಿದರೆ ಅದು ಉಂಡೆ ಥರ ಆಗಬೇಕು ಅಷ್ಟು ತನಕ ಅದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಸಿಂಪಲಾಗಿ ಮಾಡಿದ್ದೇನೆ ನೋಡಿ ನಾನು ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬಿಸಿನೀರೆಲ್ಲ ತಣ್ಣೀರೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾವು ಚಪಾತಿ ಹಿಟ್ಟು ಕಲಿಸ್ತೇವಲ್ವಾ ಅಷ್ಟು ಆದರೆ ಸಾಕಿದು ತುಂಬ ಸ್ಮೂತಾಗಿ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಅಚ್ಚಲ್ಲಿ ಹಾಕಿದರೆ ನಮಗೆ ಅದು ಇದು ಮಾಡಲಿಕ್ಕೆ ಸರಿಯಾಗಬೇಕು ಚಕ್ಲಿ ಮಾಡಲಿಕ್ಕೆ ಈಗ ಹಿಟ್ಟು ಸರಿ ನೋಡಿ ಇಷ್ಟು ಸ್ಮೂತಾಗಿ ಬಂದರೆ ಸಾಕು ಈಗ ಹಿಟ್ಟು ಸಹ ರೆಡಿ ಆಯಿತು ನಾನೀಗ ರೆಡಿ ಮಾಡ್ಕೊಳ್ತೇನೆ ನೀವು ಇದನ್ನು ಬಾಳೆ ಎಲೆ ಮೇಲೆ ಸಹ ನೀವು ಮಾಡ್ಕೊಳ್ಬೋದು ಇಲ್ಲ ಬಟರ್ ಪೇಪರ್ ಅದರ ಮೇಲೆ ಸಹ ನಾವು ಇದನ್ನು ಮಾಡ್ಕೊಳ್ಬೋದು ನೋಡಿ ಈ ಥರ ಇದಕ್ಕೆ ಅಚ್ಚಿಗೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ಕೈಯಲ್ಲಿ ಚೆಂದ ಮಾಡಿ ಹಚ್ಚಿ ಆಮೇಲೆ ಅದರಲ್ಲಿ ಹಿಟ್ಟು ಹಾಕಿ ಚಕ್ಲಿ ಪ್ರೆಸ್ ಮಾಡಿದರೆ ಆಯಿತು ಒಬ್ಬೊಬ್ಬರ ಮನೆಯಲ್ಲಿ ಕಟ್ಟಿಗೆ ಇರ್ತದಲ್ವ ನಮ್ಮ ಮನೇಲಿತ್ತು ಮೊದಲು ಕಟ್ಟಿಗೆ ಇದು ಅದೆಲ್ಲ ಎಲ್ಲಿ ಹೋಯ್ತೇನೆ ಈಗ ಇಲ್ಲಿ ಸ್ಟೀಲ್ ಇದು ಮತ್ತು ಹಿತ್ತಾಳೆದು ಸಹ ಇರ್ತದಲ್ಲ ನಾನು ಮಾಡಿದ್ದು ಹಿಟ್ಟು ನೋಡಿ ಒಂದೇ ಸಲ ಆಗುವಷ್ಟು ಆಯಿತು ಸ್ವಲ್ಪ ಮಾಡಿದ್ದೀನಿ ಒಂದು ಕಪ್ ಅಂತೇಳಿ ಒಂದು ನೂರು ಗ್ರಾಮ್ ಒಳಗಡೆ ಇತ್ತು ಹಿಟ್ಟು ನಾನು ಒಳಗೆ ನೀವು ಎಳ್ಳು ಸಹ ಹಾಕ್ಕೊಳ್ಬೋದು ಎಣ್ಣೆ ಎಳ್ಳು ಹಾಕಿದರೆ ಸಹ ಟೇಸ್ಟ್ ಆಗ್ತದೆ ನೋಡಿ ಈ ಥರ ಮಾಡ್ಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಯಾವಾಗಲೂ ನೋಡಿ ಚಳಿಗಾಲಕ್ಕೆ ಮತ್ತು ಮಳೆಗಾಲಕ್ಕೆ ಈ ಥರ ಎಣ್ಣೆಯಲ್ಲಿ ಕರೆದ ತಿಂಡಿ ತಿನ್ಬೇಕಂತೇಳಿ ಆಸೆ ಆಗ್ತದಲ್ವಾ ತುಂಬ ಕ್ರಿಸ್ಪಿಯಾಗಿ ಸಹ ಬರ್ತದೆ ನೀವು ತೆಂಗಿನ ಎಣ್ಣೆಯಲ್ಲಿ ಸಹ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಸನ್ಫ್ಲವರ್ ಆಯಿಲಲ್ಲಿ ಸಹ ಮಾಡ್ಕೊಳ್ಬೋದು ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಮತ್ತು ಕಮೆಂಟ್ ಮಾಡಿ ಹೇಳಿ ಆಯಿತಾ ನನಗೆ ಚಕ್ಲಿ ಒಳ್ಳೆದಾಗಿ ಬಂದಿದೆ ಕಟ್ ಕಟ್ಸ್ ಆಗಲಿಲ್ಲ ನೋಡಿ ನಾನು ಹೇಳೋ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಆಯಿಲ್ ಸಹ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಅದರಲ್ಲಿ ಹಾಕಿ ಕರಿ ಇದ್ದೇನೆ ಅದು ಕಲರ್ ಚೇಂಜ್ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಹೋಗಬೇಡಿ ಮತ್ತು ಲೋ ಫ್ಲೇಮಲ್ಲಿ ಸಹ ಮಾಡಲಿಕ್ಕೆ ಹೋಗಬೇಡಿ ನಾನು ಅಂದರೆ ಸ್ವಲ್ಪವೇ ಎಣ್ಣೆ ಇಟ್ಕೊಂಡೆ ಜಾಸ್ತಿ ಎಣ್ಣೆ ಇಟ್ಟಿದ್ದೆ ಅಂದರೆ ಎಲ್ಲ ಒಂದು ಸಲ ಕರೆದು ತೆಗಿಬೋದು ನಾನಿಲ್ಲಿ ಒಂದು ಮೂರು ಮೂರು ಹಾಕಿ ಆ ಥರ ಕರೆದು ಇಟ್ಕೊಂಡಿದ್ದೇನೆ ಇಲ್ಲಿ ಚಕ್ಲಿ ಸರಿಣಿ ಇದೆ ನೋಡಿ ಕಲ್ಲರ್ ಚೇಂಜ್ ಆಗಿದ್ದಲ್ಲ ಇಷ್ಟಾದರೆ ಸಾಕು ಮತ್ತು ಬಬಲ್ಸ್ ಎಲ್ಲ ಬರಲಿದ್ದು ಸ್ವಲ್ಪ ಕಮ್ಮಿ ಆದಮೇಲೆ ಅದು ಆಗಿದೆ ಅಂತೇಳಿ ಅರ್ಥ ಖಂಡಿತ ಟ್ರೈ ಮಾಡ್ತೀರಲ್ಲ ಹಾಗೆಯೇ ಎಲ್ಲ ಸಹ ನಾನಿಲ್ಲಿ ಫ್ರೈ ಮಾಡಿಟ್ಕೊಂಡೆ ಒಂದು ಹತ್ತು ಚಕ್ಲಿ ಆಗಿತ್ತು ನಾನು ಇಷ್ಟೇ ನಿಮಗೆ ತೋರಿಸ್ತಾ ಇದ್ದೇನೆ ತುಂಬ ಕ್ರಿಸ್ಪಿಯಾಗಿ ಒಳ್ಳೆಯದಾಗಿತ್ತು ನೋಡಿ ನಿಮಗೆ ಹತ್ತಿರದ ತೋರಿಸ್ತಾ ಇದ್ದೇನೆ ಪರ್ಫೆಕ್ಟಾಗಿ ಬಂದಿತ್ತು ಸೇಮ್ ಮೆಸರ್ಮೆಂಟಲ್ಲಿ ಖಂಡಿತ ಟ್ರೈ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ನಾನು ಮುರುಕ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮುರುಕಿಗೆ ಸಹ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕೊಂಡೆ ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ ಅದಕ್ಕೆ ಕಾಲು ಕಪ್ಪಿನಷ್ಟು ನೋಡಿ ಇದು ಹುರ್ಗಡ್ಲೆ ಉಂಟಲ್ಲ ಅದರದ್ದು ಪೌಡರ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಹುರ್ಗಡ್ಲೆ ಹಾಕಿದಗೋಸ್ಕರ ಅದು ತುಂಬ ಟೇಸ್ಟಿಯಾಗಿ ಬರ್ತದೆ ಇದಕ್ಕೆ ಎಳ್ಳು ತೊಗೊಂಡಿದ್ದೇನೆ ಬಿಳಿ ಎಳ್ಳು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಅರಶಿಣ ತೊಗೊಂಡಿದ್ದೇನೆ ಹಿಂಗು ತೊಗೊಂಡಿದ್ದೇನೆ ಆಮೇಲೆ ಉಪ್ಪು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೇನೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ ಈಗ ಹಾಗೆಯೇ ಬೆಣ್ಣೆ ಮುರ್ಕನ್ ನಂತರ ಬೆಣ್ಣೆ ಬೇಕಾಗ್ತದಲ್ವಾ ಬೆಣ್ಣೆ ಹಾಕೊಂಡೆ ಬೆಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಆದರೂ ಸಹ ಅಷ್ಟು ಇದಾಗೋದಿಲ್ಲ ಅಂದರೆ ಕಟ್ ಕಟ್ ತುಂಬ ಪೀಸಸ್ ಆಗ್ತದೆ ಬೆಣ್ಣೆ ಅಷ್ಟೇ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಂತ ಕಲಿಸ್ಕೊಳ್ಳುವಾಗ ಗೊತ್ತಾಗ್ತದಲ್ಲ ನೋಡಿ ಈ ಥರ ಉಂಡೆ ಕಟ್ಟಲಿಗೆ ಆದರೆ ಸಾಕಾಗ್ತದೆ ಹಾಗೆಯೇ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಾನು ಸೇಮು ಚಕ್ಲಿಗೆ ಇಟ್ಟು ಕಲಿಸ್ಕೊಂಡಲ್ಲ ಅದೇ ಥರ ಹಿಟ್ಟು ಇಲ್ಲಿ ಕಲಿಸ್ಕೊಳ್ತಾ ಇದ್ದೇನೆ ಚಕ್ಕುಲಿಗಿಂತ ಮುರುಕು ತುಂಬ ಟೇಸ್ಟಾಗಿ ಬಂತು ಯಾಕಂತೇಳಿ ನೋಡಿ ಇದಕ್ಕೆ ಬಿಳಿ ಎಳ್ಳು ಜೀರಿಗೆಲ್ಲ ಹಾಕಿದ್ದಾರಲ್ಲ ನೀವು ಜ ಇದಕ್ಕೆ ಚಕ್ಕುಲಿಗೆ ಸಹ ನೀವು ಸೇಮ್ ಅದನ್ನೇ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಬುರುಕಿಗೆ ಮಾತ್ರ ನೀವು ಬಿಳಿ ಎಳ್ಳೆಲ್ಲ ಹಾಕ್ಕೊಳ್ಳಿ ತುಂಬ ಟೇಸ್ಟಾಗಿ ಬರ್ತದೆ ಇದು ಸಹ ನಾರ್ಮಲ್ ಅದೇ ಥರ ಹಿಟ್ಟು ನಾವು ಕಲಿಸ್ಕೊಳ್ಬೇಕಾಗ್ತದೆ ಇದರಲ್ಲಿ ಚಕ್ಲಿ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ಅಂದರೆ ಕಟ್ ಆಗ್ತದೆ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡೆ ನಾನಿಲ್ಲಿ ಸೇಮ್ ಹಾಗೆ ನಾನು ಬಟರ್ ಪೇಪರ್ ಮೇಲೆ ರೆಡಿ ಮಾಡಿಕೊಳ್ ಚಕ್ಲಿ ಮಾಡಲಿಕ್ಕೂ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಅದ್ರಲ್ಲಿ ಇದು ಮಾಡಿದ್ದು ನಾನು ಕಟ್ ಆಗ್ತದೆ ಆಗೋದಿಲ್ಲ ಚಕ್ಲಿ ಮಾಡಲಿಕ್ಕೆ ಇದೇ ಥರ ನೀವು ಮಾಡ್ಕೊಳ್ಬೋದು ಇಲ್ಲ ಡೈರೆಕ್ಟ್ ಕಾವಲಿಯಲ್ಲಿ ನೀವು ಬಿಟ್ಕೊಳ್ಬೋದು ಎಣ್ಣೆಯಲ್ಲಿ ಡೈರೆಕ್ಟಾಗಿ ಈ ಥರ ನಾನು ಸೌಟಲ್ಲಿ ತೆಗೆದು ಹಾಕ್ತಾಯಿದ್ದೇನೆ ನಮ್ಮ ಮನೆಯಲ್ಲಿ ಚಕ್ಲಿಕ್ಕಿಂತ ಮುರುಕು ತುಂಬ ಟೇಸ್ಟಾಗಿ ಹೇಳ್ತಾ ಇದ್ರು ಖಂಡಿತ ಎರಡು ಸಹ ನೀವು ಟ್ರೈ ಮಾಡಿ ನಿಮಗೆ ಎರಡರಲ್ಲಿ ಯಾವುದು ಒಳ್ಳೆಯದಾಗ್ತದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಪುನಃ ನಾನು ಹೇಳ್ತಾ ಇದ್ದೇನೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ಒಂದು ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದರಿಂದ ಒಂದು ಲೈಕ್ ಮಾಡೋದ್ರಿಂದ ನನಗೆ ಒಂದು ಸಪೋರ್ಟ್ ಸಿಕ್ಕಿದಾಗೆ ಆಗ್ತದೆ ಈಗಾಗಲೇ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರ ಎಲ್ಲರಿಗೂ ಸಹ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಈ ಥರ ಡೈರೆಕ್ಟಾಗಿ ನೀವು ಎಣ್ಣೆಯಲ್ಲಿ ಇದು ಮಾಡ್ಕೊಳ್ಬೋದಂದ್ರೆ ಇದು ಸ್ವಲ್ಪ ಗೊತ್ತಿದ್ದವರಿಗೆ ಆಗ್ಬೋದು ಬಿಗ್ನರ್ಸ್ ಮಾಡಲಿಕ್ಕೆ ಹೋಗಬೇಡಿ ನೀವೊಂದು ಬಾಳೆ ಎಲೆ ಮೇಲೆ ಇಲ್ಲ ಅಂತೇಳಿದರೆ ಬಟ್ಟೆ ಪೇಪರ್ ಮೇಲೆ ಅದನ್ನು ಇದು ಮಾಡಿಕೊಂಡೆ ಮತ್ತೆ ಎಣ್ಣೆಲಿ ಬಿಟ್ಕೊಳ್ಳಿ ಆಯ್ತಾ ಯಾಕಂತ ಹೇಳಿದರೆ ಬಿಗ್ನರ್ಸಿಗೆ ಅಷ್ಟು ಗೊತ್ತಾಗೋದಿಲ್ಲಲ್ಲ ಅದಕ್ಕೆ ನಾನು ಹೇಳೋದು ಇದು ಸಹ ಬೇಗ ಅದು ಅರ್ಧ ಗಂಟೇಲಿ ನಿಮಗೆ ಎರಡೂ ಸಹ ರೆಡಿ ಮಾಡ್ಬೋದು ಒಂದು ನಮಗೆ ಮನೆಯಲ್ಲಿ ಒಂದು ನಾಲ್ಕು ಜನರಿಗೆ ಬೇಕಾಗುವಷ್ಟು ನಾವು ರೆಡಿ ಮಾಡ್ಕೊಳ್ಬೋದು ಇದು ಸಹ ಕಲರ್ ಚೇಂಜ್ ಆದ ನಂತರ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತದಲ್ಲ ಮತ್ತು ಕ್ರಿಸ್ಪಿಯಾಗಿ ಬರ್ತದೆ ಬೆಣ್ಣೆ ಹಾಕಿದಗೋಸ್ಕರ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಬೆಣ್ಣೆ ಮುರುಕು ಸಹ ರೆಡಿ ಆಯಿತು ನೋಡಿ ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ಸಹ ಹಾಕ್ಕೊಂಡಿದ್ದೇನೆ ಕಟ್ ಮಾಡಿ ಸಹ ತೋರಿಸ್ತಾ ಬಿಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಲ್ವ ಖಂಡಿತ ಟ್ರೈ ಮಾಡ್ತೀರಲ್ಲ ಮನೆಯಲ್ಲಿ ಈ ಥರ ಮಳೆ ಬರ್ತಾ ಇರುವಾಗ ಈ ಥರ ಬಿಸಿ ಬಿಸಿಯಾಗಿ ಯಾರಾದರೂ ಮಾಡಿಕೊಟ್ಟರೆ ಅನ್ನಿಸ್ತದೆ ಆದರೆ ನಾವೇ ರೆಡಿ ಮಾಡ್ಕೊಳ್ಬೇಕಾಗ್ತದೆ ಒಮ್ಮೊಮ್ಮೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು